ನಮಸ್ಕಾರ ನಾನು ಓಂ ಪ್ರಕಾಶ್ ನಾಯಕ್ ಅಶ್ವವೇಗ ನ್ಯೂಸ್ನ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಯಾರಿಗೆ ಕಿರೀಟ ಕಾರ್ಯಕ್ರಮಕ್ಕೆ ಸ್ವಾಗತ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಗುಂಪು ಹಂತದ ಪಂದ್ಯಗಳು ಎಲ್ಲ ಮುಗಿದು ಹೋಗಿದ್ದಾವೆ ಇಪ್ಪತ್ತು ಟೀಮ್ ಇದ್ದಿದ್ದು ಈಗ ಬರೀ ನಾಲ್ಕು ಟೀಮ್ ಆಗಿದೆ ಅಂದರೆ ಹದಿನಾರು ಟೀಮ್ಗಳು ಈಗ ಈಗಾಗಲೇ ಔಟ್ ಆಗಿದ್ದಾವೆ ಈ ನಾಲ್ಕು ಟೀಮಲ್ಲಿ ಸೆಮಿಫೈನಲ್ ಬಂದಿರೋ ನಾಲ್ಕು ಟೀಮಲ್ಲಿ ಭಾರತ ಕೂಡ ಒಂದು ಭಾರತ ಈಗ ನಾಳೆ ಎದುರಿಸ್ತಾ ಇರೋದು ಇಂಗ್ಲೆಂಡ್ ತಂಡವನ್ನು ಇಂಗ್ಲೆಂಡ್ ಅಂದರೆ ಈ ಒಂದು ವರ್ಲ್ಡ್ ಕಪ್ನ ತಗೊಂಡ್ರೆ ಅತ್ಯಂತ ಬಲಶಾಲಿ ತಂಡ ಅಂತಲೇ ಹೇಳ್ಬೋದು ಯಾಕಂದರೆ ಅದು ಏನು ಸೂಪರ್ ಎಂಟು ಹಂತದಲ್ಲಿ ಅಂದರೆ ಸೆಮಿಫೈನಲ್ ತಲುಪೋದಕ್ಕೆ ಒಂದು ಮ್ಯಾಚಲ್ಲಿ ಅತ್ಯಂತ ರನ್ ರೇಟ್ ತುಂಬ ಬೇಕಾಗಿತ್ತು ಅದಕ್ಕೆ ಹಾಗಾಗಿ ಅದು ಎಷ್ಟು ಮಟ್ಟಿಗೆ ರನ್ ಹೊಡೆದಿತ್ತು ಅಂದರೆ ಬರೀ ನಾಲ್ಕು ಓವರ್ಲಿ ಐವತ್ತು ರನ್ ಹೊಡೆದಿತ್ತು ಅಂದರೆ ಅಷ್ಟರ ಮಟ್ಟಿಗೆ ಅದರ ಬೌಲಿಂಗು ಸಹ ಒಂದು ಆಗಿತ್ತು ಅಲ್ಲಿ ಹಾಗಾಗಿ ನಮ್ಮ ಭಾರತಕ್ಕೆ ಇಂಗ್ಲೆಂಡಿಗ ಒಂದು ಸವಾಲು ಅಂತಲೇ ಹೇಳ್ಬೋದು ಹಾಗಂತ ನಾವು ಭಾರತ ಏನು ಕಡಿಮೆ ಅಂತ ಅಂದ್ಕೊಳ್ಬೇಕಾಗಿಲ್ಲ ಯಾಕೆಂದರೆ ಭಾರತದ ತಂಡದ ಕ್ಯಾಪ್ಟನ್ ಏನು ರೋಹಿತ್ ಶರ್ಮಾ ಇದ್ದಾರೆ ಅವರಿಂದ ಹಿಡಿದು ಕೊನೆ ಬ್ಯಾಟ್ಸ್ಮನ್ ಎಲ್ಲರೂ ಸ್ಟ್ರಾಂಗ್ ಆಗಿದ್ದಾರೆ ಯಾರು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಬಗ್ಗೆ ಅಂತೂ ಹೇಳೋಂಗೆ ಇಲ್ಲ ಕಿಂಗ್ ಕೊಹ್ಲಿ ಅವ್ರು ಯಾವಾಗ ಬೇಕಾದರೂ ಹೇಳ್ತಾರೆ ಈ ವಿಶ್ವಕಪ್ನಲ್ಲಿ ಅವರು ಹೆಚ್ಚಾಗಿ ರನ್ ಮಾಡಿರಲಿಕ್ಕಿಲ್ಲ ಆದರೆ ಒಂದೆರಡು ಪಂದ್ಯಗಳಲ್ಲಿ ಅವರು ತಮ್ಮ ಕರಿಶ್ಮಾ ತೋರಿಸಿದರು ಅವ್ರು ಹೊಡೆದ್ರೆ ಏನಿದ್ರು ಪರ್ಫೆಕ್ಟಾಗಿ ಸಿಕ್ಸ್ ಆರ್ ಫೋರ್ಗಳನ್ನ ಹೊಡಿತಾರೆ ಹಾಗಾಗಿ ವಿರಾಟ್ ಕೊಹ್ಲಿ ಯಾವಾಗ ಬೇಕಾದ್ರೂ ಅವರು ತಮ್ಮ ಫಾರ್ಮ್ ತೋರಿಸ್ಬೋದು ಇನ್ನು ರಿಷಬ್ ಪಂತ್ ಅವ್ರ ಬ್ಯಾಟಿಂಗ್ ಬಗ್ಗೆ ಮಾತಾಡೋಂಗೇ ಇಲ್ಲ ಸೂರ್ಯಕುಮಾರ್ ಯಾದವ್ ಅಂತೂ ಈಗ ಆಡಿದ ಆರು ಮ್ಯಾಚಲ್ಲೂ ಸುಮಾರಾಗಿ ಮಿಂಚಿಬಿಟ್ಟಿದ್ದಾರೆ ಒಂದೇ ಒಂದು ಏನೋ ಫೇಲೋರ್ ಆಗಿದ್ರಷ್ಟೇ ಆದರೆ ಸೂರ್ಯಕುಮಾರ್ ಯಾದವ್ ಅಂದರೆ ಅದು ಸಿಕ್ಸ್ ಮತ್ತು ಫೋರ್ಗಳ ಒಂದು ಗಣಿ ಅಂತ ಹೇಳ್ಬೋದು ಇನ್ನು ಶಿವಮ್ ದುಬೆ ಕಷ್ಟ ಕಾಲದಲ್ಲಿ ಕೈ ಹಿಡಿಯುವ ಒಂದು ಕೈ ಅಂದರೆ ಶಿವಮ್ದು ಬೇನೆ ಅವ್ರ ಬ್ಯಾಟಿಂಗ್ನ ನಾವು ನಂಬ್ಕೋಬೋದು ಇನ್ನು ಹಾರ್ದಿಕ್ ಪಾಂಡ್ಯ ಸಿಕ್ಸ್ ಸ್ಪೆಷಲಿಸ್ಟ್ ಇನ್ನು ರವೀಂದ್ರ ಜಡೇಜಾ ಅವರು ಕೂಡ ಆಲ್ರೌಂಡರ್ ಮತ್ತು ಸಿಕ್ಸ್ ಸ್ಪೆಷಲಿಸ್ಟ್ ಹೀಗಾಗಿ ನಮ್ಮಲ್ಲಿ ಈ ಒಂದು ಏಳೆಂಟು ಜನ ಬ್ಯಾಟ್ಸ್ಮನ್ ಏನಿದ್ದಾರೆ ಅದರಲ್ಲಿ ಆಲ್ರೌಂಡ್ ಆಲ್ರೌಂಡರ್ಗಳಿದ್ದಾರೆ ಅವರು ಪರ್ಫೆಕ್ಟಾಗಿ ಭಾರತವನ್ನು ಒಂದು ಗೆಲುವಿನಂಚಿಗೆ ಕೊಂಡೊಯ್ಯಬಲ್ಲುವಂಥ ಒಂದು ಶೂರರು ಮತ್ತು ಧೀರರು ಅಂತ ಹೇಳ್ಬೋದು ಅದರಲ್ಲೂ ಈ ಕಳೆದ ಮ್ಯಾಚು ಏನು ಆಸ್ಟ್ರೇಲಿಯಾ ಮೇಲೆ ಆಡಿದ್ರಲ್ಲ ರೋಹಿತ್ ಶರ್ಮಾ ಏನು ತೊಂಬತ್ತು ರನ್ಗಳ ಮೇಲೆ ಹೊಡೆದ್ರು ಅದ್ಭುತವಾದ ಇನ್ನಿಂಗ್ಸ್ ಅದು ಅಂದರೆ ಆ ಒಂದು ಎಬಿಲಿಟಿ ಮತ್ತು ಆ ಒಂದು ಪರ್ಫೆಕ್ಟ್ನೆಸ್ ರೋಹಿತ್ ಇದೆ ಅನ್ನೋದು ಮುಂಚೆಯಿಂದಲೂ ಗೊತ್ತು ಆದರೆ ಈ ವರ್ಲ್ಡ್ ಕಪ್ಪಲ್ಲಿ ಅವರು ಹೆಚ್ಚಾಗಿ ಫೋರ್ಸ್ ಆಗಿರಲಿಲ್ಲ ಆದರೆ ಲಾಸ್ಟ್ ಒಂದು ಮ್ಯಾಚ್ ನೋಡಿದರೆ ಅದರಲ್ಲೂ ಅದ್ಭುತವಾದ ಒಂದು ಪ್ರದರ್ಶನ ನೀಡಿದ್ದಾರೆ ಹಾಗಾಗಿ ರೋಹಿತ್ ಶರ್ಮಾ ಒಂದು ಕಿಂಗ್ ಪಿನ್ ಆಗಿ ನಾವು ಈ ಒಂದು ಪಂದ್ಯದಲ್ಲಿ ನಾಳಿನ ಪಂದ್ಯದಲ್ಲಿ ನೋಡ್ಬೋದು ಇನ್ನು ಆಸ್ಟ್ರೇಲಿಯಾ ಅಥವಾ ಅಷ್ಟೇ ಇಲ್ಲ ಅಲ್ಲ ಇಂಗ್ಲೆಂಡ್ ಕಡೆ ನಾವು ನೋಡೋದಾದರೆ ಅವ್ರ ಬ್ಯಾಟಿಂಗ್ ಏನು ಕಡಿಮೆ ಇಲ್ಲ ಅವ್ರ ಬ್ಯಾಟಿಂಗಲ್ಲಿ ಹ್ಯಾರಿ ಬ್ರೂಕ್ ಏನಿದ್ದಾರೆ ಪರ್ಫೆಕ್ಟ್ ಒಬ್ಬ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು ಇನ್ನು ಜೋಸ್ ಬಟ್ಲರ್ ಅಂತೂ ಕ್ಯಾಪ್ಟನ್ ಅದ್ಭುತವಾದ ಫಾರ್ಮರ್ ಇದ್ದಾರೆ ಅದ್ಭುತ ಬ್ಯಾಟಿಂಗ್ ಕೂಡ ಪ್ರದರ್ಶನ ಮಾಡ್ತಾ ಇದ್ದಾರೆ ಹಾಗೆಯೇ ಜೋನಿ ಬರಿಸ್ಟೋ ಫಿಲ್ಸಾಲ್ಟ್ ಇವರು ಅತ್ಯುತ್ತಮ ಬ್ಯಾಟ್ಸ್ಮನ್ ಆದರೆ ಅವರು ಫುಲ್ ನೆಚ್ಕೊಂಡಿರೋದು ಜೋಸ್ ಬಟ್ಲರ್ ಕ್ಯಾಮ್ರ ಕ್ಯಾಪ್ಟನನ್ನು ಅವರು ಬ್ಯಾಟಿಂಗ್ ಹರಿದು ಬಂದ ರನ್ಗಳು ಕಡಿಮೆ ಇಲ್ಲ ಸಖತ್ತಾಗಿ ರನ್ಗಳನ್ನ ಮಾಡ್ತಾಯಿದ್ದಾರೆ ಅವರು ಅವ್ರ ಬಾಲರ್ ಬಗ್ಗೆ ನೋಡೋದಾದ್ರೆ ನಾವು ಆದಿಲ್ ರಷೀದ್ ಮತ್ತು ಲೈಮ್ ಲಿವಿಂಗ್ ಸ್ಟೋನ್ ಮೊಯಿನ್ ಅಲಿ ಜೋಫ್ರಾ ಆರ್ಚರ್ ಮತ್ತು ಮಾರ್ಕ್ ವುಡ್ ಈ ಮೊಯ್ನ ಅಲಿ ಇದ್ದಾರಲ್ಲ ಅವರು ಆಲ್ರೌಂಡರ್ ಅವರು ಬ್ಯಾಟಿಂಗ್ ಕೂಡ ಚೆನ್ನಾಗಿ ಆಡ್ತಾರೆ ಮತ್ತು ಬಾಲಿಂಗ್ ಕೂಡ ಚೆನ್ನಾಗಿ ಹಾಕ್ತಾರೆ ಹಾಗಾಗಿ ಅವರ ಒಂದು ತಂಡ ಕೂಡ ಒಂದು ಬ್ಯಾಲೆನ್ಸ್ಡ್ ಆಗಿದೆ ಹಾಗಾಗಿನೇ ನೀವು ಈ ಒಂದು ಯಾರು ಗೆಲ್ತಾರೆ ಇವೆರಡರ ನಡುವಿನ ಒಂದು ಪಂದ್ಯ ಅಂತ ಒಂದು ಏನು ಒಂದು ಅಂದಾಜು ತೋರಿಸಿರ್ತಾರೆ ಅದರಲ್ಲಿ ಸಮ ಸಮಸಮ ಇದೆ ಅಂತ ಹೇಳ್ಬೋದು ಆದರೆ ಭಾರತದ ಒಂದು ತಕ್ಕಡಿ ಸ್ವಲ್ಪ ಹೆಚ್ಚಿದೆ ಅಂದರೆ ಭಾರತ ಐವತ್ತೆರಡು ಪರ್ಸೆಂಟು ಗೆಲ್ಲೋ ಚಾನ್ಸ್ ಇದ್ದರೆ ಅವರಿಗೆ ನಲವತ್ತೆಂಟು ಪರ್ಸೆಂಟ್ ಇದೆ ಅಂತ ಒಂದು ಸರ್ಚಿಂಗ್ ತೋರಿಸ್ತಾ ಇದೆ ಹಾಗಾಗಿನೇ ಇವೆರಡೂ ಪಂದ್ಯಗಳು ಇವೆರಡು ಏನು ತಂಡಗಳು ಆಡ್ತವೆ ಆ ಪಂದ್ಯ ಅತ್ಯಂತ ರೋಚಕವಾಗಿರೋದ್ರಲ್ಲಿ ಸಂದೇಹನೇ ಇಲ್ಲ ಇನ್ನು ಉಳಿದೆರಡು ತಂಡಗಳು ಏನು ಆಡ್ತಾ ಇದ್ದಾವೆ ಯಾವುದು ಸೌತ್ ಆಫ್ರಿಕಾ ಮತ್ತು ಅಫ್ಘಾನಿಸ್ತಾನ್ ಅಫ್ಘಾನಿಸ್ತಾನ್ ಇದುವರೆಗೂ ಅಂದರೆ ವಿಶ್ವ ವಿಶ್ವಕಪ್ನ ಎಲ್ಲ ಒಂದು ಪಂದ್ಯಗಳನ್ನು ನೋಡಿದರೆ ಫೈನಲಿಗೆ ಬರುತ್ತೆ ಅಥವಾ ಸೆಮಿಫೈನಲ್ಗೆ ಬರ್ತೆ ಸೋತ ಸೋತೋಗ್ಬಿಡುತ್ತೆ ಹಾಗಾಗಿ ಅವ್ರಿಗೆ ಚೋಕರ್ಸ್ ಅನ್ನೋ ಒಂದು ಹಣೆಪಟ್ಟಿ ಇದೆ ಈ ಚೋಕರ್ಸ್ ಹಣೆಪಟ್ಟಿ ಕಳಿಸ್ಕೊಳ್ಳೋಕ್ಕೆ ಈ ಸಲ ಅವರಿಗೆ ಒಂದು ಅತ್ಯುತ್ತಮವಾದ ಅವಕಾಶ ಅಂತಲೇ ಹೇಳ್ಬೋದು ಯಾಕೆಂದರೆ ಸೆಮಿಫೈನಲ್ನಲ್ಲಿ ಅವರಿಗೆ ಎದುರಾಗಿರೋದು ಅತ್ಯಂತ ಅಂದರೆ ಸಾಧಾರಣವಾದ ಅಫ್ಘಾನಿಸ್ತಾನ್ ತಂಡ ಅಫ್ಘಾನಿಸ್ತಾನ್ ಓಕೆ ಅದು ಗುಂಪಂದರ ತಂಡಗಳಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿ ಒಳ್ಳೊಳ್ಳೆ ಟೀಮ್ ಸೋರಿಸಿ ಬಂದಿದೆ ಮತ್ತು ಎಂಟರ ಹಂತದಲ್ಲೂ ಒಳ್ಳೆಯ ತಂಡಗಳನ್ನು ಸೋಲಿಸಿದೆ ಆದರೆ ಹಾಗಂತ ಅವರ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಎಲ್ಲ ಅದ್ಭುತ ಅಂತ ಹೇಳೋಕ್ಕಾಗಲ್ಲ ಅವರಲ್ಲಿ ಬ್ಯಾಟಿಂಗ್ ಬಲ ತುಂಬಾ ಕಡಿಮೆ ಬೌಲಿಂಗ್ ಓಕೆ ಒಂದು ಒಳ್ಳೆಯ ಒಂದು ಮೊತ್ತ ಮಾಡಿದ್ರೆ ಒಂದು ನೂರೈವತ್ತು ನೂರವತ್ತು ಅವರು ಬ್ಯಾಟ್ಸ್ಮನ್ ಮಾಡಿಬಿಟ್ರೆ ಅವರು ಎದುರಾಳಿನ ಯಾವ್ದಾದ್ರೂ ಬೇಕಾದ್ರೂ ಸೋಲಿಸ್ತಾರೆ ಆದರೆ ಅವ್ರ ಬ್ಯಾಟ್ಸ್ಮನ್ಗಳಿಗೆ ನೂರು ರನ್ ದಾಟೋದು ತುಂಬ ಕಷ್ಟ ಇದೆ ಅನ್ನೋ ಥರ ಅವರು ಬ್ಯಾಟಿಂಗ್ ಮಾಡ್ತಾರೆ ಅವ್ರ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬ ಅಂದರೆ ಒಳ್ಳೆ ಬ್ಯಾಟ್ಸಿಂಗ್ ಮಾಡೋರು ರಹಮನುಲ್ಲಾ ಗುರ್ಬಾಜ್ ಅಂತ ಅವರು ಲಾಸ್ಟ್ ಮ್ಯಾಚಲ್ಲಿ ನಡೆದ್ವಿ ಅವರೊಬ್ಬರೇ ಅಂದರೆ ಏಕಾಂಗಿ ಹೋರಾಟ ನಡೆಸಿದರು ಇನ್ನು ರಶೀದ್ ಖಾನ್ ಇಬ್ರಾಹಿಂ ಜದ್ರಾನ್ ಈ ಮರ್ಜಾ ಇವರೆಲ್ಲ ಒಂದು ಒಳ್ಳೆಯ ಬ್ಯಾಟ್ಸ್ಮನ್ ಅಂದರೆ ಪರವಾಗಿಲ್ಲ ಅನ್ನೋವಂಥ ಬ್ಯಾಟ್ಸ್ಮನ್ ಇವ್ರ ಮೇಲೆ ಒಂದು ಬ್ಯಾಟಿಂಗ್ ಬಲ ಅವರು ನೆಚ್ಕೊಂಡಿದ್ದಾರೆ ಇನ್ನು ಅವ್ರ ಬ್ಯಾಲರ್ಸ್ ನೋಡೋದಾದರೆ ನವೀನ್ ಉಲ್ಹಾಕ್ ರಶೀದ್ ಖಾನ್ ಗುಲ್ಬದನ್ ನಯನ್ ಮತ್ತು ಫಾರೂಖಿ ನೂರ್ ಅಹಮದ್ ಇವರು ಅವರ ಅತ್ಯುತ್ತಮ ಬಾಲರ್ಗಳು ಈ ಬಾಲಿಂಗಿಂದನೇ ಅಫ್ಘಾನಿಸ್ತಾನ್ ಇದುವರೆಗೂ ಅಂದರೆ ಈ ಒಂದು ಸೆಮಿಫೈನಲ್ವರೆಗೂ ಬಂದಿದೆ ಅಂತ ಹೇಳ್ಬೋದು ನಾವು ಹಾಗಾಗಿ ಅವರು ಬಾಲರ್ನ ನಂಬಿಕೊಂಡು ಬ್ಯಾಟ್ಸ್ಮನ್ನ ಸ್ವಲ್ಪ ನಂಬ್ಕೊಂಡ್ರೂ ಅವರು ಒಂದು ಗೆಲುವನ್ನು ಸಾಧ್ಯತೆ ಇದೆ ಆದರೆ ಅವರು ಎದುರಾಳಿ ಬಂದುಬಿಟ್ಟು ಸುಮ್ಮನೆ ಅಲ್ಲ ದಕ್ಷಿಣ ಆಫ್ರಿಕಾ ಅತ್ಯಂತ ಒಂದು ಸ್ಟ್ರಾಂಗ್ ಟೀಮ್ ಅಂತ ಹೇಳ್ಬೋದು ಈ ಒಂದು ಈ ವಿಲ್ಡ್ ಈ ಟ್ವೆಂಟಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಅತ್ಯಂತ ಸ್ಟ್ರಾಂಗ್ ಟೀಮ್ ಸೌತ್ ಆಫ್ರಿಕಾ ಅಂತ ಹೇಳ್ಬೋದು ಈ ಸೌತ್ ಆಫ್ರಿಕಾದ ಒಂದು ಏನು ಆರ್ಡನ್ ಮಾರ್ಕ್ರ ಇದ್ದಾರೆ ಕ್ಯಾಪ್ಟನ್ ಅವರು ಅತ್ಯುತ್ತಮ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ಆಮೇಲೆ ಅವರು ಕ್ವಾಂಟನ್ ಡಿ ಕಾಕ್ ಅಂತರೂ ನೋಡಿರ್ಬೋದು ನೀವು ಅವರು ಸಿಕ್ಸರ್ ಹೊಡೋದ್ರಲ್ಲಿ ಫೇಮಸ್ ಸಿಕ್ಸರ್ ಫೋರ್ಸ್ ಬಾರಿಸ್ತಾ ಇರ್ತಾರೆ ಅವರು ಹೊಡೆದ್ರೆ ಅಲ್ಲಿ ಮೈದಾನದಲ್ಲಿ ಎಲ್ಲಿ ಹೋಗ್ತಾ ಇದೆ ಬಾಲ್ ಅಂತ ಗೊತ್ತಾಗಲ್ಲ ಅಷ್ಟರ ಮಟ್ಟಿಗೆ ಅವ್ರು ಹೊಡಿತಾರೆ ಹಾಗಾಗಿ ಅವರು ಏನು ಡಿ ಕಾಕ್ ಇದ್ದಾರೆ ಡೇವಿಡ್ ಮಿಲ್ಲರ್ ಅವರಂತರೂ ಅದ್ಭುತವಾದ ಬ್ಯಾಟ್ಸ್ಮನ್ ಹೀಗಾಗಿ ಅವ್ರ ಬ್ಯಾಟಿಂಗ್ ಸ್ಟ್ರೆಂತ್ ಮಾತ್ರ ಸಖತ್ತಾಗಿದೆ ಸೌತ್ ಆಫ್ರಿಕಾದು ಇನ್ನು ಅವರು ಬಾಲರ್ ತೊಗೊಂಡ್ರೆ ತಬ್ರೈ ಶಮ್ಸಿ ಆಮೇಲೆ ಕೇಶವ್ ಮಹಾರಾಜ್ ಮಾರ್ಕ್ ಜಾನ್ಸನ್ ಮತ್ತು ಆಡೆನ್ ಮಾರ್ಕ್ರಮ್ ಇವರೆಲ್ಲ ವಿಕೆಟ್ ತೊಗೊಳ್ಳೋದ್ರಲ್ಲಿ ಫಸ್ಟು ಅಂದರೆ ಇವ್ರ ಬಾಲಿಂಗ್ ಪರ್ಫೆಕ್ಟ್ನೆಸ್ಸು ಮತ್ತು ಫೀಲ್ಡಿಂಗು ಸೌತ್ ಆಫ್ರಿಕಾ ಫೀಲ್ಡಿಂಗ್ ನೀವು ಹಿಂದೆ ಜಾಂಟಿ ರೋಡ್ಸ್ ಅಂತ ನೀವು ನೋಡಿರ್ಬೋದು ಜಾಂಟಿ ರೋಡ್ಸ್ ಇಡೀ ಅಂದರೆ ಎಲ್ಲ ಒನ್ ಡೇ ಮ್ಯಾಚ್ಗಳು ನಡೀತಿರುವಾಗ ಎಲ್ಲ ಟೀಮ್ಗಳಲ್ಲೂ ವರ್ಲ್ಡಲ್ಲಿ ಜಾಂಟಿ ರೋಡ್ಸ್ ಅನ್ನೋ ಒಂದು ಹೆಸರು ಫೇಮಸ್ ಇತ್ತು ಫೀಲ್ಡಿಂಗ್ಗೆ ನಮ್ಮ ಕಡೆ ಅಜರುದ್ದೀನ್ ಹಿಂದೆ ಒಂದು ಸಲ ಮಾಡ್ತಿದ್ದ ಫೀಲ್ಡಿಂಗ್ ಅಂದರೆ ಅಜಿರುದ್ದೀನ್ ಫೀಲ್ಡಿಂಗ್ ಅಂದರೆ ಫೇಮಸ್ ಇತ್ತು ಆ ಥರ ಜಾ ಜಾಂಟಿ ರೋಡ್ಸ್ ಫೀಲ್ಡಿಂಗು ಸೌತ್ ಆಫ್ರಿಕಾ ಫೇಮಸ್ ಇತ್ತು ಈಗ ಸುಮಾರು ಎಲ್ಲ ತಂಡಗಳಲ್ಲೂ ಜಾಂಟಿ ರೋಡ್ಸ್ಗಳು ಉಟ್ಕೊಂಡಿದ್ದಾರೆ ಅಂದರೆ ಅಷ್ಟೊಂದು ಅದ್ಭುತವಾದ ಫೀಲ್ಡಿಂಗ್ ಮಾಡಿರೋ ಫೀಲ್ಡಿಂಗ್ ಹುಚ್ಕೊಂಡು ಹುಟ್ಕೊಂಡಿದ್ದಾರೆ ಅಂತ ಅರ್ಥ ಇಲ್ಲಿ ಸೌತ್ ಆಫ್ರಿಕಾ ಅದೇ ಥರ ಫೀಲ್ಡಿಂಗ್ ಮಾಡೋದನ್ನು ಮುಂದುವರಿಸಿದೆ ಹಾಗಾಗಿ ಇದು ಅಫ್ಘಾನಿಸ್ತಾನ್ ಅದಕ್ಕೆ ಒಂದು ಸುಲಭದ ತುತ್ತಾಗ್ಬೋದು ಅಂತ ನಾನು ಅನಿಸುತ್ತೆ ಹಾಗಾಗಿ ಇಲ್ಲಿ ಈ ಸೆಮಿಫೈನಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಒಂದು ಏನು ಸ್ಟ್ರಾಂಗ್ ಫೈಟ್ ನಡೆಯುತ್ತೆ ಅಷ್ಟು ಸ್ಟ್ರಾಂಗ್ ಫೈಟ್ ಅಫ್ಘಾನಿಸ್ತಾನ್ ಮತ್ತು ಸೌತ್ ಆಫ್ರಿಕಾ ನಡುವೆ ನಡೀಲಿಕ್ಕಿಲ್ಲ ಆದರೆ ಕ್ರಿಕೆಟ್ನಲ್ಲಿ ಯಾವುದು ಹೇಳೋಕ್ಕಾಗಲ್ಲ ಇದೊಂದು ಫನ್ನಿ ಗೇಮ್ ಅಂತ ಹೇಳ್ತಾರೆ ಹಾಗಾಗಿ ಕೊನೆ ಕ್ಷಣದವರೆಗೂ ಕೊನೆ ಎಸೆತದವರೆಗೂ ಯಾರು ಗೆಲ್ತಾರೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ನಾಳೆ ಸಾಯಂಕಾಲ ಆರು ಗಂಟೆಗೆ ಮೊದಲ ಸೆಮಿಫೈನಲ್ ಅಂದರೆ ಭಾರತೀಯ ಕಾಲಮಾನದ ಪ್ರಕಾರ ಆರು ಗಂಟೆಗೆ ಅಫ್ಘಾನಿಸ್ತಾನ್ ಮತ್ತು ಸೌತ್ ಆಫ್ರಿಕಾ ಮ್ಯಾಚ್ ಶುರುವಾಗುತ್ತೆ ಎಂಟು ಗಂಟೆಗೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಒಂದು ಮ್ಯಾಚ್ ಶುರುವಾಗುತ್ತೆ ಇವೆರಡು ಮ್ಯಾಚ್ಗಳು ರೋಚಕವಾಗಿರ್ತವೆ ನೋಡೋದನ್ನು ಮರಿಬೇಡಿ ಅದಕ್ಕೂ ಮುಂಚೆ ನಮ್ಮ ಈ ಒಂದು ವಿಡಿಯೋ ನೋಡಿ ಲೈಕ್ ಮತ್ತು ಶೇರ್ ಮಾಡಿ ನಮಸ್ಕಾರ